ನಮಸ್ಕಾರ, ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ವೀರಪ್ಪ ಮೊಯ್ಲಿ ಸೋಂಪುರ ಹೋಬಳಿಯಲ್ಲೆಡೆ ತಮ್ಮ ಸಂಸದರ ಹನಿದನದಲ್ಲಿ ನಡೆದ ಹತ್ತಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ವೀರಪ್ಪ ಮೊಯ್ಲಿ ಹಾಗೂ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಸೋಂಪುರ ಹೋಬಳಿಯಲ್ಲೆಡೆ ಸಂಸದರ ಅನುದಾನದಲ್ಲಿ ನಡೆದ ಶುದ್ಧ ಕುಡಿಯುವ ನೀರಿನ ಘಟಕ, ಶಾಲಾ ಕಟ್ಟಡ, ಆಸ್ಪತ್ರೆ ಕಟ್ಟಡ ಹಾಗೂ ಅಂಗನವಾಡಿ ಕಟ್ಟಡ, ಹೀಗೆ ಹತ್ತಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಸೋಂಪುರ ಹೋಬಳಿಯ ಸೋಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಡವಂದ, ಪೆಮ್ಮನಹಳ್ಳಿ, ಎಡೆಹಳ್ಳಿ, ಭಾರತೀಪುರ, ಒನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಗಲ್ ಕೆಂಪೋಹಳ್ಳಿ, ಒನೇನಹಳ್ಳಿ ಶಿವಗಂಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಬಾಳು, ಶಿವಗಂಗೆ, ಮಾಚನಹಳ್ಳಿ, ಶಿವಾನಂದ ನಗರ, ಅಗಳಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಸೇರಿದಂತೆ ಮಾರುತಿ ಸುಜುಕಿ ಕಾರ್ಖಾನೆ ನಿರ್ಮಿಸಿರುವ, ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ 11 ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಶಿವಗಂಗೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಗಳಕುಪ್ಪೆಯಲ್ಲಿ ಶಾಲಾ ಕಟ್ಟಡ, ಗ್ರಾಮಸ್ಥರಿಗೆ ಹಕ್ಕುಪತ್ರ ವಿತರಣೆ, ಕೃಷ್ಣಾಪುರದಲ್ಲಿ ಅಂಗನವಾಡಿ ಕಟ್ಟಡ, ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯದ ಕಂಪ್ಯೂಟರ್ ಕೊಠಡಿ ಉದ್ಘಾಟನೆ ಸೇರಿದಂತೆ ಹಲವಾರು ಕಾಮಗಾರಿಗಳನ್ನು ಉದ್ಘಾಟಿಸಿದರು. ಪತ್ರಕರ್ತರೊಂದಿಗೆ ಮಾತನಾಡಿದ ಸಂಸದರು, ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಯನ್ನು ಆದರ್ಶ ಗ್ರಾಮದಡಿಯಲ್ಲಿ ದತ್ತು ತೆಗೆದುಕೊಂಡು ಈಗಾಗಲೇ 15 ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಶಿಕ್ಷಣ, ಗ್ರಾಮೀಣ, ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿ ವಿವಿಧ ಇಲಾಖೆಗಳು ಹಾಗೂ ಕಾರ್ಖಾನೆಗಳ ಸಹಯೋಗದೊಂದಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇನೆ ಎಂದರು. ಅವಶ್ಯಕತೆ ಸೌಕರ್ಯ ಕೊಡುವುದೇ ಉದ್ದೇಶ, ಹೈಫೈ ಮಾಡಲಿಕ್ಕೆ ಏನಿಲ್ಲ, ಸಿಟಿ ಅಲ್ಲ ಇದು. ಆದ್ದರಿಂದ ಇದಕ್ಕೆ ಎಲ್ಲಿ ಏನು ಅನ್ನೋಡಿ, ಇದೊಂದು ನೋಡಿ, ನನ್ನ ಅನುದಾನದಲ್ಲಿ 18 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಭವ್ಯವಾದಂಥ ಕಟ್ಟಡ ಆಗಿದೆ, ಅದಕ್ಕಿಂತ ಹೈಫೈ ಏನು ಬೇಕು. ಆದ್ದರಿಂದ ಇದು ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹರಡಬಾರ್ದು, ಸತ್ಯ ಸಂಗತಿ ಬರಬೇಕು. ಯಾವುದೇ ಮತ್ತೆ ನಾವು ನೋಡಿ, ಕೇಂದ್ರ ಸರ್ಕಾರದಿಂದ ಒಂದು ಪೈಸೆ ನಮಗೆ ಬರಬೇಕು. ಏನಿದ್ರು ರಾಜ್ಯ ಸರ್ಕಾರದಿಂದ ನಾವೆಲ್ಲ ಮಾತಾಡಿ, ನಮ್ಮ ಶಾಸಕರು ಮಾತಾಡಿ ಈ ಕಾರ್ಯಕ್ರಮ. ಶಾಸಕ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಇಂದು ಮಾರುತಿ ಸುಜುಕಿ ಕಂಪನಿಯವರು 16 ಸುಸಜ್ಜಿತ ಕುಡಿಯುವ ನೀರಿನ ಘಟಕಗಳನ್ನು ಸೋಂಪುರ ಹೋಬಳಿಗೆ ನೀಡಿರುವುದು ಸಂತೋಷದ ವಿಷಯ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿ 6-7 ವರ್ಷದಿಂದ ಕುಂಠಿತವಾಗಿದ್ದು ಈಗಾಗಲೇ ಅದಕ್ಕೆ ಚಾಲನೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾಗದ ಹಲವಾರು ಕೆರೆಗಳು ತುಂಬುತ್ತವೆ, ರೈತರಿಗೆ ಹಾಗೂ ಕಾರ್ಖಾನೆಗಳಿಗೆ ಬಹಳಷ್ಟು ಉಪಯೋಗವಾಗಲಿದೆ ಎಂದರು. ಮಾತಿಯಿಂದ ನಮಗೆ ಬರ್ತಕ್ಕಂಥ ನೀರು ಈಗಾಗಲೇ ಸುಮಾರು ಒಂದು 6-7 ವರ್ಷದಿಂದ ಕುಂಠಿತ ಆಗಿದೆ. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ನಮ್ಮ ವಿಧಾನಸಭಾ ಸದಸ್ಯರು, ಹಿಂದೆ ನಮ್ಮ ಸುರೇಶ್ ಗೌಡ್ರು ಮತ್ತೆ ನಮ್ಮ ರಫೀಕ್ ಅಮ್ಮದವರು ಸ್ವಲ್ಪ ತೊಂದರೆ ಮಾಡಿ ಈ ಒಂದು ಯೋಜನೆಯನ್ನ ನಿಲ್ಲಿಸಿದ್ರು. ಈಗ ನಾನು ನಮ್ಮ ಸಂಸದರಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ದೇವರಕೆರೆವರೆಗೂ ಕೂಡ ಬಂದ್ಬಿಟ್ಟಿದೆ ಪೈಪ್ಲೈನ್, ದೇವರಕೆರೆ ನಮ್ಮ ಬಾರ್ಡ್ರಿಗೆ ಬಂದ್ಬಿಟ್ಟಿದೆ ಸರ್. ಆಗಲೇ ಅದು ಇಲ್ಲಿಗೆ ಬಂದ್ರೆ ಈ ಕಾರ್ಖಾನೆಗಳಿಗೂ ಉಪಯೋಗ ಆಗುತ್ತೆ, ಮತ್ತೆ ಈ ಹೋಬಳಿಗೂ ಉಪಯೋಗ ಆಗುತ್ತೆ. 2 ಹೋಬಳಿ, ಶ್ಯಾಮಗೌಂಡ್ ಹೋಬಳಿ ಮತ್ತೆ ಸೋಂಪುರ ಹೋಬಳಿ, 2 ಹೋಬಳಿಗೆ ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸುತ್ತದೆ. ಯಾಕಂತಂದ್ರೆ ಈ 0.49 TMC ಅಂದ್ರೆ ಕಾರ್ಖಾನೆಗೆ ಮತ್ತು ಹೋಬಳಿಗೆ 2 ಹೋಬಳಿಗೆ ಬರ್ತಕ್ಕಂಥ ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸುತ್ತದೆ ಅಂತಕ್ಕಂಥ ನಮ್ಮ ಭಾವನೆ. ಹಾಗಾಗಿ ಸಾಹೇಬರು ಇದಕ್ಕೆ ಬಹಳ ಒತ್ತನ್ನು ಕೊಟ್ಟು ನಾನು ಕೂಡ ತಮ್ಮ ಜೊತೆಯಲ್ಲಿರ್ತೀನಿ ಯಾವಾಗಲೂ ಕೂಡ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ರೈತರ ಸಾಲ ಮನ್ನಾ ಇವತ್ತು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಾಜಶೇಖರ್, ಜಿಲ್ಲಾ ಪಂಚಾಯಿತಿ ಪ್ರಭಾರ ಅಧ್ಯಕ್ಷೆ ಅನಂತಕುಮಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು, ಉಪಾಧ್ಯಕ್ಷೆ ಬಿಂದು ರಂಗನಾಥ್, ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜುಂಡಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಇಒ ಹನುಮಂತರಾಜು, ಉಪತಹಶೀಲ್ದಾರ್ ಜುಂಜೇಗೌಡ ಸೇರಿದಂತೆ ಹಲವಾರು ತಾಲೂಕು ಅಧಿಕಾರಿಗಳು ಹಾಗೂ JDS ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಗ್ರಾಮ ಪಂಚಾಯಿತಿಯ ಮೊದಲನೇ ಹಂತದ ಗ್ರಾಮಸಭೆಯು ಅಧ್ಯಕ್ಷೆಯ ಏಕಪಕ್ಷೀಯ ನಿರ್ಧಾರದಿಂದ ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲವೆಂದು ಉಳಿದ ಸದಸ್ಯರು ಗಲಭೆ ಎಬ್ಬಿಸಿದ ಕಾರಣ ಗ್ರಾಮಸಭೆ ರದ್ದಾಯಿತು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿಯ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ ಗ್ರಾಮಸಭೆಯು ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆಯುತ್ತಿದ್ದು, ಮೊದಲನೇ ಹಂತದ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆಯೂ ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ
ಮಂಜುಳಾ ರೇವಣ್ಣ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿ ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್ ರತನ್ ನೇತೃತ್ವದಲ್ಲಿ ನಡೆಯಬೇಕಾಗಿದ್ದ ಗ್ರಾಮಸಭೆ ಉದ್ಘಾಟನೆಯ ನಂತರ ವೇದಿಕೆಯಲ್ಲಿ ಸದಸ್ಯರ ಹಾಗೂ ಸಾರ್ವಜನಿಕರ ಗದ್ದಲದ ವಾತಾವರಣದಿಂದ ಗ್ರಾಮಸಭೆ ರದ್ದಾಯಿತು. ಗ್ರಾಮಸಭೆಗೆ ತಾಲೂಕಿನಲ್ಲಿ 29 ಇಲಾಖೆಗಳಿದ್ದು 6 ತಿಂಗಳಿಗೊಮ್ಮೆ ನಡೆಯುವ ಗ್ರಾಮಸಭೆಗೆ ಕೇವಲ 4 ಇಲಾಖೆಯ ಅಧಿಕಾರಿಗಳ ವರ್ಗ ಹಾಜರಿದ್ದು ಕಾಟಾಚಾರಕ್ಕೆ ಇಲಾಖೆಯವರು ಗ್ರಾಮಸಭೆಗೆ ಬಂದಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳಿದ್ದು ಕಳೆದ 1 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ. ಇಂದಿನ ಗ್ರಾಮಸಭೆಗೆ ಪ್ರಚಾರದ ಸಮಸ್ಯೆಯಿಂದ ಬೆರಳೆಣಿಕೆಯಷ್ಟು ಜನ ಬಂದಿದ್ದಾರೆ. ಅಧ್ಯಕ್ಷೆ ಮಂಜುಳಾ ರೇವಣ್ಣ ಎಲ್ಲಾ ಸದಸ್ಯರನ್ನು ಒಟ್ಟಿಗೆ ತೆಗೆದುಕೊಳ್ಳುತ್ತಿಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 21 ಜನ ಸದಸ್ಯರಿದ್ದು 17 ಜನ ಅಧ್ಯಕ್ಷೆ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದೇವೆ. ಇಂತಹ ಅಧಿಕಾರಿಗಳು ಹಾಗೂ ಜನರ ನಡುವೆ ಗ್ರಾಮಸಭೆ ನಿಷ್ಪ್ರಯೋಜನ. 1 ತಿಂಗಳಿನಿಂದ ತ್ಯಾಮಗೊಂಡ್ಲು ಪಟ್ಟಣದಲ್ಲಿ ನೀರಿಲ್ಲದ ಸಮಸ್ಯೆ ಎದುರಾಗಿದೆ. ಆದ್ದರಿಂದ ಇಂದಿನ ಗ್ರಾಮಸಭೆ ಗದ್ದಲದಿಂದ ರದ್ದಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸುಂದರ್ ರಾಜು ಆರೋಪಿಸಿದರು. ಸಭೆ ಮಾಡಬೇಕಾದ್ರೆ ಗ್ರಾಮದಲ್ಲಿರೋ ಎಲ್ಲಾ ವರ್ಗದ ಜನಗಳನ್ನ ಮೀಟಿಂಗ್ಗೆ ಆಹ್ವಾನ ಮಾಡಬೇಕು. ಗ್ರಾಮದಲ್ಲಿರೋ ಸಮಸ್ಯೆಗಳನ್ನ ಜನಗಳ ಕಡೆಯಿಂದನೇ ಗ್ರಾಮ ಸಭೆಗೆ ಹೇಳಬೇಕು. ಮತ್ತೆ ಯಾವ್ಯಾವ ಇಲಾಖೆಯಿಂದ ಏನೇನು ಅನುಕೂಲ ಐತೆ ಅದನ್ನು ಗ್ರಾಮಸ್ಥರಿಗೆ ಆಯಾ ಇಲಾಖೆಗಳವರೇನೆ ಅದನ್ನ ಮಂಡಿಸ್ಬೇಕು. ಇಂತ ಅನುಕೂಲ ಇದೆ ನಮ್ಮ ಇದನ್ನ ಇಲಾಖೆನ ಜನಗಳು ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ತಿಳುವಳಿಕೆ ಹೇಳಬೇಕು. ಇವೆಲ್ಲ ಕಾರಣದಲ್ಲಿ ಗ್ರಾಮ ಸಭೆಗೆ ಕೆಲವು ಇಲಾಖೆಯವರು ಮಾತ್ರ ಬಂದರೆ ಉಳಿದವರು ಬಂದಿಲ್ಲ. ಎಷ್ಟು ಜನ ಬಂದಿದ್ರು ಸರ್? ಒಂದು 4-5 ಜನ ಇಲಾಖೆಯವರು ಮಾತ್ರ ಬಂದವ್ರೆ, ಉಳಿದವರು ಬಂದಿಲ್ಲ. ಅದರಿಂದ ಮುಂದಿನ ಮೀಟಿಂಗ್ ಅಲ್ಲಿ ಎಲ್ಲ ಇಲಾಖೆಯವರನ್ನು ಬರಮಾಡ್ಕೊಂಡು ಅದಕ್ಕೋಸ್ಕರ ಗ್ರಾಮ ಸಭೆ ರದ್ದಾಯಿತು. ನಂತರ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ರೇವಣ್ಣ, ಇಂದು ಗ್ರಾಮಸಭೆ ರದ್ದಾಗಿರುವುದಕ್ಕೆ ಕಾರಣ 4 ಜನ ಅಧಿಕಾರಿಗಳು ಮಾತ್ರ ಬಂದಿದ್ದು ಸಾರ್ವಜನಿಕರು ಗ್ರಾಮಸಭೆ ಪ್ರಯೋಜನ ಪಡೆಯಲು ಆಗದ ಕಾರಣ ರದ್ದಾಗಿದೆ ಎಂದರು. ನಂತರ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಪ್ರಶ್ನಿಸಿದಾಗ ಮೊನ್ನೆ ತುರ್ತು ಸಭೆ ಕರೆದಿದ್ದು 21 ಜನ ಸದಸ್ಯರಲ್ಲಿ ಕೇವಲ 6 ಜನ ಸದಸ್ಯರು ಮಾತ್ರ ಹಾಜರಿದ್ದಾರೆ, ಈ ರೀತಿ ಆದರೆ ಕ್ರಿಯಾ ಯೋಜನೆಯನ್ನು ಹೇಗೆ ರೂಪಿಸುವುದು, ಪಟ್ಟಣದಲ್ಲಿ ನೀರಿಲ್ಲ ಎನ್ನುವ ಸಮಸ್ಯೆ ಮುಂದೊಡ್ಡುತ್ತಿದ್ದಾರೆ, ಕುಡಿಯುವ ನೀರಿಗೆ ಸೂಕ್ತ ಕ್ರಮ ಕೈಗೊಂಡಿದ್ದೇನೆ, ಇವೆಲ್ಲ ಕಾರಣಗಳಿಂದ ಉಳಿದ ಸದಸ್ಯರು ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದರು. ಗ್ರಾಮ ಸಭೆನ ರದ್ದು ಮಾಡಿದ್ದೀವಿ, ಯಾಕೆಂದ್ರೆ ಅಧಿಕಾರಿಗಳು ಯಾರು ಬಂದಿಲ್ಲ. ಒಂದು 4-5 ಜನ ಅಧಿಕಾರಿಗಳು ಬಿಟ್ಟರೆ ಬೇರೆ ಯಾರು ಬಂದಿಲ್ಲ. ಅದಕ್ಕೋಸ್ಕರ ಗ್ರಾಮ ಸಭೆನ ರದ್ದು ಮಾಡಿದ್ವಿ. ಸಾರ್ವಜನಿಕರು ಮತ್ತು ಸದಸ್ಯರು ಆರೋಪ ಮಾಡ್ತಾ ಇದ್ರು ಯಾವುದೇ ಮೂಲಭೂತ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಮೂಲಭೂತ ಕೆಲಸ ಅಂತ ಅಂದರೆ ಹಿಂದೆ ಕುಂಠಿತ ಆಗಿತ್ತು. ಇವಾಗ ಹೊಸದಾಗಿ ರವೀಂದ್ರ ಪಿಡಿಯವರು ರವೀಂದ್ರ ಸರ್ ಬಂದಿದ್ದಾರೆ, ಅವ್ರು ಬಂದಾಗಿಂದ ಮೂಲಭೂತ ಸೌಕರ್ಯಕ್ಕೇನು ಕುಂದುಕೊರತೆ ಏನಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಒಟ್ಟಿನಲ್ಲಿ ತ್ಯಾಮಗೊಂಡ್ಲು ಪಂಚಾಯಿತಿಯ ಗ್ರಾಮಸಭೆ ಮಹಿಳಾ ಮತ್ತು ಮಕ್ಕಳ ಗ್ರಾಮಸಭೆ ರದ್ದಾಗಿದ್ದು ಅಧ್ಯಕ್ಷೆ ಮತ್ತು ಸದಸ್ಯರ ಒಳಜಗಳದಿಂದ ಕಳೆದ 1 ವರ್ಷದಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ತುಕ್ಕು ಹಿಡಿದಿದ್ದು ಇಂದು ಮೊದಲನೇ ಹಂತದ ಗ್ರಾಮಸಭೆ ರದ್ದಾಗಿರುವವರೆಗೆ ತಲುಪಿದ್ದು ಗ್ರಾಮಸ್ಥರು ಮಾತ್ರ ಇವರೆಲ್ಲರ ಕಿತ್ತಾಟದಿಂದ ಗ್ರಾಮ ಪಂಚಾಯಿತಿಗೆ ಇಡಿಶಾಪ ಹಾಕುವಂತಾಗಿದೆ. ನೆಲಮಂಗಲದ ಕೋಟೆ ಬೀದಿ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕು ಮಟ್ಟದ ಅಂಗವಿಕಲ ಮಕ್ಕಳ ವೈದ್ಯಕೀಯ ಮೌಲ್ಯಮಾಪನ ಹಾಗೂ ಸಾಧನ ಸಲಕರಣೆ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನೆಲಮಂಗಲ ಪಟ್ಟಣದ ಕೋಟೆ ಬೀದಿ ಬಾಲಕಿಯರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಗ್ರ ಯೋಜನೆಯಡಿ ತಾಲೂಕು ಮಟ್ಟದ ಅಂಗವಿಕಲ ಮಕ್ಕಳ ವೈದ್ಯಕೀಯ ಮೌಲ್ಯಾಂಕನ ಹಾಗೂ ಸಾಧನ ಸಲಕರಣೆ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 100 ವಿದ್ಯಾರ್ಥಿಗಳನ್ನೊಳಗೊಂಡಂತೆ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಅಂಗವಿಕಲ ಮಕ್ಕಳು ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದರು. ಇನ್ನು ಕಾರ್ಯಕ್ರಮದ ಚಾಲನೆಯನ್ನು ದೀಪ ಬೆಳಗುವ ಮೂಲಕ ಪ್ರಾರಂಭಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಅಲ್ಮಾಸ್ ಫರ್ವಿನ್ ತಾಜ್ ಮಾತನಾಡಿ, 21 ಮಾದರಿಯ ನ್ಯೂನ್ಯತೆಯನ್ನು ಶಿಕ್ಷಣ ಇಲಾಖೆ ಗುರುತಿಸಿದ್ದು ಅವಶ್ಯಕವಿರುವ ಸೇವಾ ಸೌಲಭ್ಯಗಳನ್ನು ಸರ್ಕಾರದಿಂದ ದೊರಕಿಸಿಕೊಡುವ ಉದ್ದೇಶದಿಂದ ಈ ಶಿಬಿರವನ್ನು ಆಯೋಜಿಸಲಾಗಿದೆ. 1-10 ತರಗತಿಯ ಎಲ್ಲಾ ಮಕ್ಕಳನ್ನು ತಪಾಸಣೆ ಮಾಡಿ ಅವರ ಅಂಗವಿಕಲತೆ ಪ್ರಮಾಣದ ಮೌಲ್ಯಾಂಕನ ಮಾಡುವ ಜೊತೆಗೆ ಅಗತ್ಯವಿರುವ ಸಾಧನ ಸಲಕರಣೆ ವಿತರಿಸಲಾಗುವುದು. ಮುಖ್ಯವಾಗಿ ಅಂಗವಿಕಲರನ್ನು ಸಮಾನವಾಗಿ ಕಾಣುವುದರ ಜೊತೆಗೆ ಅವಶ್ಯಕವಿರುವ ವಿಶೇಷ ಸೌಲಭ್ಯಗಳನ್ನು ಒದಗಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಅಭಿಪ್ರಾಯಪಟ್ಟರು. ಈ ಕ್ಯಾಂಪ್ರಲ್ಲಿ ಸುಮಾರು 90%
ಐಡೆಂಟಿಫೈ ಆಗಿರೋ ಮಕ್ಕಳೆಲ್ಲ ಅಟೆಂಡ್ ಆಗವ್ರೆ. ಡಾಕ್ಟರ್ಸ್ ಎಲ್ಲ ತುಂಬ ಆಸಕ್ತಿಯಿಂದ ಎಲ್ಲ ಆಲ್ಮೋಸ್ಟ್ ಆಲ್ ಡಾಕ್ಟರ್ಸ್ ಬಂದವ್ರೆ. 90% ಮಕ್ಕಳು ಬಂದವ್ರೆ. ಇನ್ನೂ ಒಂದು 10% ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೇವೆ. ಇವತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅವ್ರಿಗೆ ಮಕ್ಕಳಿಗೆ ನಾವು ಇವತ್ತು 6 ಗಂಟೆವರೆಗೂ ಈ ಶಿಬಿರ ಇಟ್ಕೊಂಡಿದ್ದೇವೆ. ಸೊ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಎಲ್ಲ ಬಂದಿರೋದ್ರಿಂದ ಇವತ್ತು ಅವ್ರಿಗೆ ಪ್ರಾಬ್ಲಮ್ಸ್ ಇರೋದೆಲ್ಲ ಅಟೆಂಡ್ ಮಾಡಿ ಡಾಕ್ಟರ್ಸ್ ಈಗ ಇಲ್ಲಿಂದ ಏನಾದರೂ ಅವ್ರ ಕೈಯಿಂದ ಏನಾದರೂ ಆಗದೇ ಇದ್ರೆ ಸೊ ದೇ ವಿಲ್ ಬಿ ರೆಫರ್ಡ್ ಟು ದ ಅದರ್ ಹಾಸ್ಪಿಟಲ್ಸ್. ನಂತರ ಮಾತನಾಡಿದ ಪುರಸಭೆ ಸದಸ್ಯ ರಾಜು, ಆಯೋಜಿಸಿರುವ ವೈದ್ಯಕೀಯ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಂಡು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು. ಅವಶ್ಯಕತೆ ಇದ್ದಲ್ಲಿ ವಿಶೇಷ ಮಕ್ಕಳಿಗೆ ಸ್ಥಳೀಯ ರೋಟರಿಯಿಂದಲೂ ಸಹಾಯ ನೆರವು ನೀಡಲಾಗುವುದು. ಮುಂದೆ ದೇಶದ ಉತ್ತಮ ಪ್ರಜೆಗಳಾಗಬೇಕು ಎಂದರು. ನೆಲಮಂಗಲ ತಾಲೂಕಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನೆಲಮಂಗಲ ಕೋಟೆ ಬೀದಿಯ GGMA ಶಾಲೆಯಲ್ಲಿ ನೆಲಮಂಗಲ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳ ಆಸಕ್ತ ಮಕ್ಕಳಿಗೆ ಅಂಗವಿಕಲತೆ ಉಳ್ಳ ಶ್ರವಣ ದೋಷ ಇರೋ ಮತ್ತು ಮಾನಸಿಕ ಕಾಯಿಲೆ ಇರುವಂಥ ಮಕ್ಕಳುಗಳಿಗೆ ಉಚಿತವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಿದ್ದಾರೆ. ಇದರಿಂದ ಅಂಗವಿಕಲತೆ ಉಳ್ಳ ಮಕ್ಕಳು ಆ ಸೌಲಭ್ಯ ಪಡೆದುಕೊಂಡು ಪೇರೆಂಟ್ಸ್ ಕೂಡ ಉತ್ಸವವಾಗಿ ಹಾಜರಾಗಿದ್ದಾರೆ. ಆ ಮಕ್ಕಳಿಗೆ ಉಚಿತ ಶಿಬಿರದಿಂದ ಮಕ್ಕಳಿಗೆ ಒಳ್ಳೇದಾಗಲಿ, ಮಕ್ಕಳು ಉತ್ತಮ ಪ್ರಜೆಗಳಾಗಿ ಬೆಳೀಲಿ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ. ಮುಂದಿನ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡಿ ಮಕ್ಕಳ ಅಂಗವಿಕಲತೆಯನ್ನು ತೊಡಗಿಸಿ ಅವರ ಕಾಯಿಲೆಗಳು ಗುಣಪಡಿಸಿ ಮಕ್ಕಳು ವಚನತೆಯಲ್ಲಿ ಉತ್ತಮವಾಗಿ ಬೆಳೀಲಿ ಅಂತ. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಲ್ಮಾಸ್ ಪರ್ವಿನ್ ತಾಜ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ವಾಸುದೇವ ಮೂರ್ತಿ, ಪುರಸಭಾ ಸದಸ್ಯರು ರಾಜು ಗಣೇಶ್, ಮನೋತಜ್ಞರು ಗಿರೀಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಬಸಣ್ಣ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಪ್ರಕಾಶ್, ಕ್ಷೇತ್ರ ಸಮನ್ವಯಾಧಿಕಾರಿ ನರಸಿಂಹಯ್ಯ ಸೇರಿದಂತೆ ಇನ್ನೂ ಮೊದಲಾದವರು ಉಪಸ್ಥಿತರಿದ್ದರು. ಸೋಮಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಮಾರುತಿ ಸುಜುಕಿ ಕಾರ್ಖಾನೆಯರು ಸೋಮಪುರ ಹೋಬಳಿಯಾದ್ಯಂತ ನಿರ್ಮಿಸಿರುವ ಆಧುನಿಕ ಮಾದರಿಯ 11 ಶುದ್ಧ ಕುಡಿಯುವ ನೀರಿನ ATM ಘಟಕಗಳನ್ನು ಸಂಸದ ಎಂ ವೀರಪ್ಪ ಮೊಯ್ಲಿ ಉದ್ಘಾಟಿಸಿದರು. ಸೋಮಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಮಾರುತಿ ಸುಜುಕಿ ಕಾರ್ಖಾನೆಯವರು ಸೋಮಪುರ ಹೋಬಳಿಯಾದ್ಯಂತ ಕಾರ್ಖಾನೆಯ CSR ಅನುದಾನದಡಿಯಲ್ಲಿ ನಿರ್ಮಿಸಿರುವ ಆಧುನಿಕ ಮಾದರಿಯ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ನೀರು ಹಾಗೂ ತಣ್ಣನೆಯ ಮಾದರಿಯ 11 ಶುದ್ಧ ಕುಡಿಯುವ ನೀರಿನ ATM ಘಟಕಗಳನ್ನು ಸಂಸದ ವೀರಪ್ಪ ಮೊಯ್ಲಿ ಹಾಗೂ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಉದ್ಘಾಟಿಸಿದರು. ಮಾರುತಿ ಸುಜುಕಿ ಕಂಪನಿಯ ಮುಖ್ಯಸ್ಥ ರಂಜಿತ್ ಸಿಂಗ್ ಮಾತನಾಡಿ, ಮಾರುತಿ ಸುಜುಕಿ ಕಂಪನಿಯು ಕಾರುಗಳನ್ನು ತಯಾರು ಮಾಡುತ್ತಿದ್ದು ಇಂದು ಕಾರ್ಖಾನೆಯ CSR ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಮುಂದಾಗಿದ್ದು ಸುಮಾರು 3 ಕೋಟಿ ವೆಚ್ಚದಲ್ಲಿ ಅತ್ಯಾಧುನಿಕ ಮಾದರಿಯ ತಣ್ಣನೆಯ ಶುದ್ಧ ನೀರನ್ನು ಸೋಮಪುರ ಪ್ರದೇಶಕ್ಕೆ ನೀಡುತ್ತಿದ್ದು ಮುಂದಿನ 10 ವರ್ಷ ಈ ಘಟಕಗಳ ನಿರ್ವಹಣೆಯನ್ನು ಕಾರ್ಖಾನೆ ವತಿಯಿಂದಲೇ ನಿರ್ವಹಿಸುತ್ತಿದ್ದು ಗ್ರಾಮೀಣ ಪ್ರದೇಶಕ್ಕೆ ಪ್ರಥಮ ಬಾರಿಗೆ ನಿಮ್ಮ ಗ್ರಾಮಕ್ಕೆ ಆಗಮಿಸಿರುವುದು ನನಗೆ ತುಂಬ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ನೆಲಮಂಗಲ ತಾಲೂಕಿನಾದ್ಯಂತ ಸಾಮಾಜಿಕ ಕಾರ್ಯಗಳಿಗೆ ನಮ್ಮ ಸುಜುಕಿ ಕಂಪನಿ ಮುಂದಿರುತ್ತದೆ ಎಂದರು. That we have our stockyard in Sompura industrial area, and you all are our very very important stakeholders for us, and we are very happy to participate in the social and human development activities in this region. ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಎಂ ವೀರಪ್ಪ ಮೊಯ್ಲಿ, ಸೋಮಪುರ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿ ಮಾರುತಿ ಸುಜುಕಿಯವರು ನಿರ್ಮಿಸಿರುವ ಅತ್ಯಾಧುನಿಕ ಮಾದರಿಯ ನೀರಿನ ಘಟಕಗಳು ಹಾಗೂ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗೆ ಕೆಲಸ ನೀಡಲು ಎಲ್ಲ ಕಾರ್ಖಾನೆಯ ಮುಖ್ಯಸ್ಥರುಗಳ ಜೊತೆ ಚರ್ಚಿಸಿದ್ದು, ಭಾಷಾ ಸಮಸ್ಯೆ ಇರುವುದರಿಂದ ಇಲ್ಲಿನ ಸ್ಥಳೀಯ ನಿರುದ್ಯೋಗಿಗಳಿಗೆ ಸರಿಯಾದ ವಿದ್ಯಾರ್ಹತೆ ಇಲ್ಲದಿದ್ದರೆ ಇಲ್ಲಿಯೇ ಕೌಶಲ್ಯ ತರಬೇತಿ ಮಾಡಿ ಸ್ಥಳೀಯವಾಗಿ ಕೆಲಸ ಕೊಡಿಸುವುದಾಗಿ ಈಗಾಗಲೇ ಚರ್ಚಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಈ ಸೋಮಪುರ ಕೈಗಾರಿಕಾ ಪ್ರದೇಶದಲ್ಲಿ ಗ್ರಾಮೀಣ ಜನರಿಗೆ ಒದಗಿಸುವಲ್ಲಿ ನಾವೆಲ್ಲ ಮುಂದಾಗಿದ್ದೇವೆ ಎಂದರು. ಸುಂದರವಾದರೆ ಮಾತ್ರ ಇಲ್ಲಿ ದಾಬಸ್ಪೇಟೆ ಇಲ್ಲಿ ಕೈಗಾರಿಕಾ ವಸಾಹತು ಆಗಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕು, ನಿಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು, ಯಾರಾದರೂ ನಿಮ್ಮ ಮಕ್ಕಳಿಗೆ ಅದಕ್ಕೆ ಕೆಲಸಕ್ಕೆ ಸೇರಬೇಕಾದಂತಹ ಸರಿಯಾದ ಒಂದು ಕ್ವಾಲಿಫಿಕೇಶನ್ ಅಥವಾ ಅದಕ್ಕೆ ಬೇಕಾದಂಥ ಸಿದ್ಧತೆ ಆಗದಿದ್ದರೆ ನಿಮಗೆ ಸ್ಕಿಲ್ ಟ್ರೈನಿಂಗ್ ಅಂತೇಳಿ ಮಾಡಿ ಕೌಶಲ್ಯ ತರಬೇತಿ ಮಾಡಿ ಕೈಗಾರಿಕೆಯವರ ಬೇಡಿಕೆಗೆ ಅನುಕೂಲವಾದಂಥ ನಿಮ್ಮ ಮನೆಗೆ ಕೂಡ ಉದ್ಯೋಗವನ್ನು ದೊರಕಿಸಲಿಕ್ಕೆ ನಾವು ಒಂದು ಪ್ರತ್ಯೇಕವಾದಂಥ ಟ್ರೈನಿಂಗ್ ಅಥವಾ ತರಬೇತಿಯನ್ನು ಕೂಡ
ನಿಮ್ಮ ಮಕ್ಕಳಿಗೆ ಮಾಡಿ ಸ್ಥಳೀಯರಿಗೂ ಕೂಡ ಉದ್ಯೋಗವನ್ನು ತೊಡಗಿಸತಕ್ಕಂಥ ರೀತಿಯಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ. ನಮಗೆ ಭಾಳ ಸಂತೋಷ. ಇವತ್ತು ಈಗ ಒಂದು ಎರಡು ಅರ್ಜಿ ಕೂಡ ಕೊಟ್ಟಿದ್ದಾರೆ, ನಮ್ಮ ಶಾಸಕರು ಕೂಡ ಕೊಟ್ಟಿದ್ದಾರೆ. ಆಟದ ಮೈದಾನ ಶಿಕ್ಷಣ ಇಲಾಖೆಗೆ ನಿಗದಿಪಡಿಸಿಕೊಂಡು ಅದನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಈ ಬಗ್ಗೆ ನಾವು ಸಂಬಂಧಪಟ್ಟವರು ಕೂಡ ಈ ಸಂದರ್ಭದಲ್ಲಿ ಮಾರುತಿ ಸುಜುಕಿ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಕಂಡವಾಲ್, ಕುಲಂದರ್ ಸಿಂಗ್, ಬಿಷಾಪ್ ದಾಸ್, ಮೋಹನ್ ಲಾಲ್, ತಹಶೀಲ್ದಾರ್ ರಾಜಶೇಖರ್, ಜಿಲ್ಲಾ ಪಂಚಾಯಿತಿ ಪ್ರಭಾರ ಅಧ್ಯಕ್ಷೆ ಅನಂತಕುಮಾರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮಿತಾ ಗೋವಿಂದರಾಜು, ಉಪತಹಶೀಲ್ದಾರ್ ಜುಂಜೇಗೌಡ ಸೇರಿದಂತೆ ಹಲವಾರು ತಾಲೂಕು ಅಧಿಕಾರಿಗಳು ಹಾಗೂ ಜೆಡಿಎಸ್ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ನೆಲಮಂಗಲದ ಅರಶಿನಗುಂಟೆ ಗ್ರಾಮ ಪಂಚಾಯಿತಿಯ ವಿನಾಯಕ ನಗರದಲ್ಲಿ ವಾರ್ಡ್ ಸಭೆಯನ್ನ ಆಯೋಜಿಸಲಾಗಿತ್ತು. ನೆಲಮಂಗಲ ತಾಲೂಕಿನ ಅರಶಿನಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವಿನಾಯಕ ನಗರದಲ್ಲಿ 2018-19 ಸಾಲಿನ ಪ್ರಥಮ ಹಂತದ ವಾರ್ಡ್ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರು ಕುಂದುಕೊರತೆಗಳನ್ನು ಅಧ್ಯಕ್ಷರ ಮುಂದಿಟ್ಟು ಗ್ರಾಮದ ಸಮಸ್ಯೆಗಳಾದ ನೀರು, ರೋಡು, ಒಳಚರಂಡಿ, ಮನೆ ನಿರ್ಮಾಣ ಸೇರಿದಂತೆ ಸಾರ್ವಜನಿಕರಿಗೆ ಆಗಬಹುದಾದ ತೊಂದರೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಅರಶಿನಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೃಷ್ಣಪ್ಪ ಮಾತನಾಡಿ ಗ್ರಾಮದ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸುವ ಆಶ್ವಾಸನೆ ನೀಡಿದ್ರು. ಇಲ್ಲಿ ಏನು ಸಮಸ್ಯೆ ಇದೆ? ಮೂಲಭೂತ ಸೌಕರ್ಯಗಳು ಇಲ್ಲಿ ಕರೆಂಟ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇಲ್ಲಿ ಒಳಚರಂಡಿ ಇರ್ಬೋದು, ಇಲ್ಲಿ ಅಂತಂಥವೆ ಏನೇನು ಮಾಡಬೇಕು, ಕೆಲಸ ಕಾರ್ಯಗಳು ಜನಗಳಿಗೆ ಏನು ಪ್ರಾಮುಖ್ಯತೆ ಕೊಡಬೇಕು ಅವಾಗ ನೆರವೇರಿಸ್ತೀವಿ ಅಂತಲ್ಲಿ ಒಂದು ಆಶ್ವಾಸನೆ ಕೊಡ್ತಿದ್ದೀನಿ. ನಂತರ ಮಾತನಾಡಿದ ಕಾರ್ಯದರ್ಶಿ ಹನುಮಂತರಾಜು ಆಯೋಜಿಸಲಾಗಿದ್ದ ವಾರ್ಡ್ ಸಭೆಯ ಬಗ್ಗೆ ವಿವರಣೆ ನೀಡಿದರು. ಸಾರ್ವಜನಿಕರಿಂದ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಏನು ಕಾರ್ಯಕ್ರಮಗಳನ್ನ ಮಾಡಿಕೊಡಬೇಕು, ಅದು ಸಾಧಕ ಬಾಧಕಗಳ ಬಗ್ಗೆ ಸಾರ್ವಜನಿಕರನ್ನ ಕುಂದುಕೊರತೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರನೇ ವಾರ್ಡ್ ಸಭೆಯನ್ನು ಕರೆದಿದ್ದೀವಿ. ಹಂಗವಾಗಿ ಸಾರ್ವಜನಿಕರಿಂದ ಸುಮಾರು ಅವಹೇಳನಗಳು ಕೂಡ ಬಂದಿದ್ದಾವೆ. ಇತರ ಇಲಾಖೆಗಳಿಂದ ಏನಾದರೂ ಸಮಸ್ಯೆಗಳು ಇದ್ದರೆ ಅವನ್ನು ನಮ್ಮಿಂದ ಲೆಟ್ರ್ ಮುಖಾಂತರ ತಿಳಿಸಿ ನಾವು ಕೂಡ ಅವರಿಗೆ ಮಂದಟ್ಟು ಮಾಡಿ ಮಾಡಿಸೋ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತೇಳಿ. ಇನ್ನು ಕಾರ್ಯಕ್ರಮದಲ್ಲಿ ಅರಶಿನಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೃಷ್ಣಪ್ಪ, ಕಾರ್ಯದರ್ಶಿ ಹನುಮಂತರಾಜು, ಸದಸ್ಯರು ಶಕುಂತಲಾ ರಮೇಶ್, ಗುಮಾಸ್ತರು ಸಂತೋಷ್, ಕಂಪ್ಯೂಟರ್ ಆಪರೇಟರ್ ಪ್ರವೀಣ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಸೋಂಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಎಲ್ ಸಿದ್ರಾಜು ನೇತೃತ್ವದಲ್ಲಿ ನಡೆಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಸೋಂಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ 2017-18 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಎಲ್ ಸಿದ್ದರಾಜು ನೇತೃತ್ವದಲ್ಲಿ ನಡೆಯಿತು. ಇದೇ ವೇಳೆಯಲ್ಲಿ ಮಾತನಾಡಿದ ಸಹಕಾರ ಸಂಘದ ಅಧ್ಯಕ್ಷ ಎಲ್ ಸಿದ್ದರಾಜು, ರಾಜ್ಯ ಸರ್ಕಾರದ ಸಾಲ ಮನ್ನಾದಿಂದ ಸಂಘದ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ. ನಮ್ಮ ಸೋಂಪುರ ವ್ಯವಸಾಯ ಸೇವಾ ಸಹಕಾರ ಸಂಘ ಈಗಾಗಲೇ 900,09,000 ಲಾಭಾಂಶದಲ್ಲಿದ್ದು ಸಂಘದಲ್ಲಿ ಒಟ್ಟು 7,258 ಜನ ಸದಸ್ಯರಿದ್ದು ಸಂಘದ ಸದಸ್ಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಹಲವಾರು ಸಾಲ ಸೌಲಭ್ಯ ಹಾಗೂ ಸದಸ್ಯರು ಆಕಸ್ಮಿಕ ಮರಣ ಹೊಂದಿದ್ದವರಿಗೆ ಪರಿಹಾರ ನಿಧಿಯಿಂದ ಸೌಲಭ್ಯ ಕಲ್ಪಿಸಿದ್ದೇವೆ ಎಂದರು. ಎ ವರ್ಗದ ಷೇರುಗಳನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದರಂತೆ ಕಳೆದ ಸಾಲಿನಲ್ಲಿ ಡೆತ್ ಫಂಡ್ ಅಂದರೆ KCC ಬೆಳೆ ಸಾಲ ಪಡೆದ ರೈತರು ಆಕಸ್ಮಿಕವಾಗಿ ಮರಣ ಹೊಂದಿದ್ದಾರೆ, ಅವ್ರ ಕುಟುಂಬಕ್ಕೆ ನೆರವಾಗಲೆಂದು 5,000 ರೂಪಾಯಿನ ಡೆತ್ ಫಂಡು ಲಾಸ್ಟ್ ಕಳೆದ ಸಾಲಿನಲ್ಲಿ ಘೋಷಣೆ ಮಾಡಿದ್ದು ಅದನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದರಂತೆ ಗೃಹ ನಿರ್ಮಾಣ ಸಾಲವನ್ನು ಕಳೆದ ಸಾಲಿನಲ್ಲೇ ಘೋಷಿಸಿದ್ದು, ಅದರಂತೆ ಈ ಬಾರಿಯೂ ಮುಂದುವರಿಸಿಕೊಂಡು ಹೋಗಲು ತೀರ್ಮಾನ ಮಾಡಿರುತ್ತೇವೆ. ಇನ್ನು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾನುಪ್ರಕಾಶ್ ಮಾತನಾಡಿ, ಸಹಕಾರ ಸಂಘವು ಉತ್ತಮ ರೀತಿಯಲ್ಲಿ ನಡೆಯುತ್ತಿದ್ದು ಈ ವರ್ಷದಲ್ಲಿ 900,09,000 ರು ಲಾಭ ಗಳಿಸಿದ್ದು 2017-18 ಸಾಲಿನಲ್ಲಿ 1,93,61,000 ಸಂಘದ ಸ್ವಂತ ಬಂಡವಾಳದಿಂದ ಸುಮಾರು 310 ಜನರಿಗೆ ವ್ಯಾಪಾರ ಹಾಗೂ ಇನ್ನಿತರೆ ಸಾಲ ಸೌಲಭ್ಯ ಕಲ್ಪಿಸಿದ್ದಾವೆ. ಸರ್ಕಾರದ ಸಾಲ ಮನ್ನಾ ಯೋಜನೆಗೆ ಕಳೆದ ವರ್ಷ 505 ಜನ ಸದಸ್ಯರು 2,14,00,000 ರೂಗಳಷ್ಟು ಸಾಲ ಮನ್ನಾ ಮಾಡಿದ್ದೇವೆ. ಈ ವರ್ಷ 432 ಸದಸ್ಯರು 1,92,09,000 ಸಾಲ ಮನ್ನಾ ನಮ್ಮ ಸಹಕಾರ ಸಂಘದಲ್ಲಿ ಸದಸ್ಯರು ಅನುಕೂಲ ಪಡೆಯಲಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಸಾಲ ಮನ್ನಾ ಯೋಜನೆಗಳಿಗೆ 50,000 ರೂಗಳಿಗೆ ನಮ್ಮ ಸಂಘದಲ್ಲಿ ಒಟ್ಟು 505 ಜನ ಸದಸ್ಯರಿಗೆ ಒಟ್ಟು 2,14,79,000 ಮನ್ನಾ ಆಗಿರ್ತದೆ. ಹಾಗೂ ಈಗಿನ
ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಸಾಲ ಮನ್ನಾ ಯೋಜನೆ ಆದೇಶದಂತೆ ಒಂದು ಲಕ್ಷದವರೆಗಿನ ಸಾಲ ಮನ್ನಾ ಯೋಜನೆಯೊಳಗೆ ಒಟ್ಟು ನಮ್ಮ ಸೋಂಕರ ವ್ಯವಸಾಯ ಸೇವಾ ಸಹಕಾರದಲ್ಲಿ 432 ಜನ ಸದಸ್ಯರಿಗೆ ₹1,98,09,000 ಮನ್ನಾ ಆಗ್ತಾ ಇದೆ. ಹಾಗೂ ನಮ್ಮ 2017-18 ಸಾಲಿನಲ್ಲಿ ನಮ್ಮ ಸೋಂಕು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು ನಿವ್ವಳ ಲಾಭ ₹9,09,000 ಲಾಭ ಗಳಿಸಿದ್ದು, ಸಂಘದಲ್ಲಿ ಸದಸ್ಯರಿಗೆ ಬೆಳೆ ಸಾಲ, 2 ಲಕ್ಷದವರೆಗಿನ ಬೆಳೆ ಸಾಲ ಹಾಗೂ ವ್ಯಾಪಾರ ಸಾಲ, ಒಡವೆ ಸಾಲ, ಗೃಹ ನಿರ್ಮಾಣ ಸಾಲವಾಗಿ ಸಾಲ ನೀಡ್ತಿರ್ತೀವಿ. ಇದರ ಸದುಪಯೋಗವನ್ನು ಸಂಘದ ಸದಸ್ಯರು ಪಡ್ಕೊಳ್ಬೇಕೆಂದು ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಉಪಾಧ್ಯಕ್ಷೆ ಸೌಭಾಗ್ಯ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರುದ್ರಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬೆಟ್ಟಸ್ವಾಮಿಗೌಡ, ಶ್ರೀನಿವಾಸ್ ಮೂರ್ತಿ, ಕಾರ್ಯಕಾರಿ ಮಂಡಳಿ ಸದಸ್ಯರುಗಳಾದ ರಾಜಣ್ಣ, ಲೋಕೇಶ್, ರಮೇಶ್, ಗಂಗರುದ್ರಯ್ಯ, ರಾಜಶೇಖರಯ್ಯ, ಗಂಗಮ್ಮ, ವೀರಣ್ಣ, ಗಂಗರಾಜಯ್ಯ, ಸಿಬ್ಬಂದಿಗಳಾದ ಸಾಯಿ ಕೃಷ್ಣ, ರಂಗಸ್ವಾಮಿ, ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಮಾಡುತ್ತಿದ್ದ ಗ್ಯಾಸ್ ಅಡ್ಡೆ ಮೇಲೆ ನೆಲಮಂಗಲ ಟೌನ್ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ನೆಲಮಂಗಲದ ದಾನೋಜಿಪಾಳ್ಯದಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡುತ್ತಿದ್ದ 3 ಬಂಧಿಸಿರುವ ಘಟನೆ ನಡೆದಿದ್ದು, ನೆಲಮಂಗಲ ಟೌನ್ ಪೊಲೀಸರಿಂದ ಈ ಕಾರ್ಯಾಚರಣೆ ನಡೆದಿದೆ ಎನ್ನಲಾಗಿದೆ. ಇನ್ನು 3 ಪೊಲೀಸರು ವಶಕ್ಕೆ ಪಡೆದಿದ್ದು, ದಾನೋಜಿಪಾಳ್ಯದ ನಿವಾಸಿಯಾದ 30 ಹನುಮಂತರಾಜು, ಬೆಂಗಳೂರಿನ ವಿಜಯನಗರದ ನಿವಾಸಿಯಾದ 35 ರಾಮಮೂರ್ತಿ, 38 ಕುಂಚು ಭಾಸ್ಕರ್ ರೆಡ್ಡಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ಏಜೆನ್ಸಿ ಮಾಲೀಕ ಶಶಿಧರ್ ತಲೆಮರೆಸಿಕೊಂಡಿದ್ದಾನೆ. ಬಂಧಿತರಿಂದ ಗ್ಯಾಸ್ ಸಿಲಿಂಡರ್ ತುಂಬಲು ಬಳಸುತ್ತಿದ್ದ ಕ್ಯಾಂಟರ್ ವಾಹನ ಮತ್ತು ಗೃಹ ಬಳಕೆಯ 16.60 ಕಮರ್ಷಿಯಲ್ ಸಿಲಿಂಡರ್ ಸೇರಿ ರೀಫಿಲ್ಲಿಂಗ್ ಮಾಡಲು ಬಳಸುತ್ತಿದ್ದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅರಶಿನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದಾನೋಜಿಪಾಳ್ಯದಲ್ಲಿ ಖಾಸಗಿ ಗ್ಯಾಸ್ ಏಜೆನ್ಸಿ ಹೆಸರಿನಲ್ಲಿ ಸಿಲಿಂಡರ್ ಪೂರೈಕೆ ಜೊತೆಗೆ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡಲಾಗುತ್ತಿದ್ದು, ಪ್ರಕರಣ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬಿಲ್ಲಿನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಹನುಮಂತಯ್ಯ ನೇತೃತ್ವದಲ್ಲಿ ನಡೆಯಿತು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಬಿಲ್ಲಿನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ 2017-18 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಅಧ್ಯಕ್ಷ ಹನುಮಂತಯ್ಯ ನೇತೃತ್ವದಲ್ಲಿ ನಡೆಯಿತು. ಇದೇ ವೇಳೆಯಲ್ಲಿ ಮಾತನಾಡಿದ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಎಲ್ ಚಿಕ್ಕರಾಜು, ರಾಜ್ಯ ಸರ್ಕಾರದ ಸಾಲ ಮನ್ನಾದಿಂದ ಸಂಘದ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ. ನಮ್ಮ ಬಿಲ್ಲಿನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು 1,950 ಜನ ಸದಸ್ಯರಿದ್ದು, ಸಂಘಕ್ಕೆ ಒಟ್ಟು ಈ ವರ್ಷದಲ್ಲಿ 3,26,900 ಲಾಭಾಂಶ ಕಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರು ಜೊತೆಗೂಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಇದರದು ಒಟ್ಟು ನಮಗೆ ಈಗ 226 ಜನದಿಂದ 91,19,000 ಈಗ ಸರ್ಕಾರದ ಕುಮಾರಸ್ವಾಮಿ ಸರ್ಕಾರದಲ್ಲಿ ಮನ್ನಕ್ಕೆ ಒಳಪಡುತ್ತೆ. ಹಿಂದದು ಸಿದ್ದರಾಮಯ್ಯ ಸರ್ಕಾರದಲ್ಲಿ 446 ಜನದಿಂದ ನಮಗೆ 1,35,00,000 ಮನ್ನಾ ಆಗಿದೆ. ಹಾಗೆ ಈಗ ನಾವು ಹೊಸ ಸಾಲ ಅಂದರೆ ಈಗ ಇದು ಮಾಡ್ತಾ ಇರೋದು ಟೋಟಲ್ಲು 150 ಜನದಿಂದ 88,25,000 ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಈಗ ನಾವು ರೈತರುಗಳಿಗೆ ಅದನ್ನು ವಿತರಣೆ ಮಾಡ್ತೀವಿ ಈ ತಿಂಗಳಲ್ಲಿ. ಮತ್ತು ಕಟ್ಟಡದ ಈ ಕಟ್ಟಡ ಸ್ವಲ್ಪ ನಮಗೆ ಹಳೇದಾಗಿರೋದ್ರಿಂದ ನಮಗೊಂದು ನಿವೇಶನ ಸಿಗ್ತಾ ಇದೆ ರೋಡ್ ಸೈಡಲ್ಲೇ. ಅದರಲ್ಲಿ ನಾವು ಒಂಚೂರು ಅಂದರೆ ಸ್ವಲ್ಪ ಇನ್ನೂ ಆಧುನಿಕವಾಗಿ ನಾವೆಲ್ಲ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತೀನಿ. ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷ ಹನುಮಂತಯ್ಯ, ಮೇಲ್ವಿಚಾರಕ ನಾಯಕ್ ಆರ್ ರಂಗಸ್ವಾಮಿ, ನಿರ್ದೇಶಕರಾದ ಕೆಕೆ ಕೃಷ್ಣಮೂರ್ತಿ, ರಾಮಣ್ಣ, ವೆಂಕಟೇಶ್, ಬಲರಾಮಯ್ಯ, ಶ್ರೀನಿವಾಸಯ್ಯ, ಲಲಿತಾದೇವಿ, ರತ್ನಮ್ಮ, ಮಹಾಲಿಂಗಯ್ಯ, ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ರಸ್ತೆ ಒತ್ತುವರಿ ತೆರವು ವೇಳೆ ಮಹಿಳೆ ವಿಷ ಕುಡಿದ ಘಟನೆ ನೆಲಮಂಗಲ ಪಟ್ಟಣದ ರಾಜೀವ್ ಗಾಂಧಿ ನಗರದಲ್ಲಿ ನಡೆದಿದೆ. ಅಕ್ರಮ ರಸ್ತೆ ಒತ್ತುವರಿ ತೆರವು ವೇಳೆ ಮಹಿಳೆಯೊಬ್ಬರು ವಿಷ ಸೇವಿಸಿ ಅಸ್ವಸ್ಥರಾದ ಘಟನೆ ಬೆಂಗಳೂರು ಹೊರವಲಯ ನೆನಮಂಗಲ ಪಟ್ಟಣದ ರಾಜೀವ್ ಗಾಂಧಿ ನಗರದಲ್ಲಿ ನಡೆದಿದೆ. ಪೊನ್ನಮ್ಮ ಎಂಬ ಮಹಿಳೆ ಒತ್ತುವರಿಯಿಂದ ನೊಂದು ವಿಷವನ್ನು ಸೇವಿಸಿದ್ದು ತೀವ್ರ ಅಸ್ವಸ್ಥರಾಗಿದ್ದ ಅವರನ್ನು ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಪುರಸಭೆ ರೆವಿನ್ಯೂ ಆಫೀಸ್ ಸೇರಿದಂತೆ ತಾಲೂಕು ಆಡಳಿತ ಜಂಟಿಯಾಗಿ ತೆರವು ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ಮನನೊಂದ ಪೊನ್ನಮ್ಮ ವಿಷ ಸೇವಿಸಿ ಅಸ್ವಸ್ಥಳಾಗಿದ್ದಳೆನ್ನಲಾಗಿದೆ. ಮೊದಲು ಮಹಿಳೆಯನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿ ನಂತರ ಪುರಸಭೆಯ ಕಾರ್ಯಾಲಯದ ಮುಂಭಾಗ ತಂದು ನ್ಯಾಯ ಸಿಗುವವರೆಗೂ ವಿಷ ಸೇವಿಸಿರುವ ಮಹಿಳೆಯನ್ನು ಆಸ್ಪತ್ರೆಗೆ ದಾಖಲಿಸುವುದಿಲ್ಲ ಎಂದು ಸಂಬಂಧಿಕರು ಪಟ್ಟು ಹಿಡಿದಿದ್ದರು. ನಂತರ ಮಾತನಾಡಿದ ಸ್ಥಳೀಯರು ಪುರಸಭೆ ಹಾಗೂ ತಾಲೂಕು ಆಡಳಿತ ಕಾರ್ಯಾಚರಣೆ ಬಗ್ಗೆ ಆಕ್ರೋಶದ ಪ್ರಸ್ತಾಪ ಮಾಡಿದ್ರು. ಕೋರ್ಟಲ್ಲಿ ಒಂದು ಕೋರ್ಟಲ್ಲಿ ತೀರ್ಮಾನ ಆಗಿದೆ, ಇವರಂತೆ ಆಗಿದೆ.
ಇನ್ನು ಎರಡನೇ ಕೋರ್ಟ್ಗೆ ಬೆಂಗಳೂರಿಗೆ ಹೋಗಿದ್ದಾರೆ ಅವರು. ಆ ಕೋರ್ಟಿಂದ 25 ತಾರೀಕು ಡೇಟ್ ಐತೆ. ಆ ಡೇಟ್ಗೆ ಇನ್ನೂ ಅವ್ರೇನು ನೋಟಿಸ್ ಏನು ಕೊಟ್ಟಿಲ್ಲ. ಡಿ ಸಿ ಆರ್ಡರ್ ಮಾಡಿದ್ದಾರೆ, ತಹಸೀಲ್ದಾರ್ ಆರ್ಡರ್ ಮಾಡಿದ್ದಾರೆ ಅಂತ ಇದು ನಾಲ್ಕನೇ ಸಲ ಮಾಡ್ತಾ ಇರೋದು. ಪುರಸಭೆ ಚೀಫ್ ಆಫೀಸರು ಫಸ್ಟ್ ಒಬ್ರು ಇದ್ರು, ಅವ್ರು ಬಂದು ಹಿಂಗೆ ಮಾಡಿದ್ರು, ಇವ್ರು ಎರಡನೇ ಇವ್ರು ಬಂದವ್ರೆ, ಇವ್ರು ಇದೇ ಥರ ಮಾಡ್ತಾರೆ. ಏನು ನೋಟಿಸ್ ಕೊಡ್ದಲ್ಲ ಹೆಂಗೆ ಮಾಡಿದ್ರು ಇವರು? ನಮಗೆ ತಹಸೀಲ್ದಾರಿಂದ ಡಿ ಸಿಯಿಂದ ಆರ್ಡರ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಚೀಫ್ ಆಫೀಸರು. ಆ ತಹಸೀಲ್ದಾರ್ ಆರ್ಡರ್ ಮಾಡಿದ್ಮೇಲೆ ಅವ್ರಿಗೊಂದು ಲೆಟ್ರ್ ಅಂತ ಕೊಡಬೇಕಲ್ವಾ? ಲೆಟ್ರ್ ಕೊಡ್ತಾನೆ ಬಂದು ತೆರವುಗೊಳಿಸ್ಬೇಕು. ಅವ್ರು ತೆರವುಗೊಳಿಸಿಲ್ಲ, ಡೈರೆಕ್ಟಾಗಿ ಬಂದು ಒಡೆದಾಕಿದ್ದಾರೆ. ನಿಮ್ದೇ ಏನಿದೆ ದಾಖಲೆಗಳು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಹೊರತು ಅವ್ರ ದಾಖಲೆಗಳು ತೋರಿಸ್ತಿಲ್ಲ. ನಮ್ಮ ಏರಿಯಾದಲ್ಲಿ ಅಕ್ರಮವಾಗಿ ಬೇಕಾದಷ್ಟು ಸೈಟ್ಗಳು ಮಾರಾಟ ಆಗಿದ್ದಾವೆ. ಡಿ ಸಿ ಅವರೇ ಬಂದು ಸ್ವತಃ ಇದನ್ನು ಆಕ್ಷನ್ ತಗೊಂಡು ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ಬೇಕು ಒದಗಿಸ್ಕೊಡ್ಬೇಕು. ಏರಿಯಾದಲ್ಲಿ ಪ್ರತಿಯೊಂದು ಸರ್ವೆ ಆಗಬೇಕು. ವಿವಿಧ ಮೊಬೈಲ್ ಯಂತ್ರೋಪಕರಣಗಳ ವಸ್ತು ಪ್ರದರ್ಶನವಾದ ಅಡ್ವಾನ್ಸ್ ಸಮಿಟ್ ಅನ್ನ ಸಿಐಐ ವತಿಯಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ಆಯೋಜನೆ ಮಾಡಿದರು. 3 ದಿನಗಳ ವಸ್ತು ಪ್ರದರ್ಶನಕ್ಕೆ ಹಲವಾರು ಗಣ್ಯರು ಸೇರಿ ಚಾಲನೆ ನೀಡಿದರು. ಬೆಂಗಳೂರು ಉತ್ತರ ತಾಲೂಕಿನ ಮಾದಾವರದ ಬಳಿ ಇರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ 3 ದಿನಗಳ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು. ವಿವಿಧ ರೀತಿಯ ಆಟೋಮೊಬೈಲ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಯಂತ್ರಗಳು ಪ್ರದರ್ಶನದಲ್ಲಿ ಕಂಡುಬಂದಿದ್ದು ಸುಮಾರು 25 ದೇಶಗಳಿಂದ ವಿವಿಧ ಮೊಬೈಲ್ ಮಾದರಿಗಳ 600 ಹೆಚ್ಚು ಕಂಪನಿಗಳು ಯಂತ್ರೋಪಕರಣಗಳ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿದ್ದವು. ಇನ್ನು ರಾಜ್ಯ ಸಿಐಐನ ಅಧ್ಯಕ್ಷ ಮುತ್ತುಕುಮಾರ್ ಮಾತನಾಡಿ, 600 ವಸ್ತು ಪ್ರದರ್ಶನಕಾರರು 25 ದೇಶಗಳಿಂದ ವಿವಿಧ ಮೊಬೈಲ್ ಮಾದರಿಗಳ ಪ್ರದರ್ಶಕರು 3 ದಿನದ ಸೆಮಿಟ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. 600 ವಿವಿಧ ಕಂಪನಿಗಳು ಭಾಗವಹಿಸಲಿದ್ದು 3 ದಿನಗಳಲ್ಲಿ 25,000 ವೀಕ್ಷಕರು ಪ್ರದರ್ಶನದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಟೋಟಲಿ 26 ಕಂಟ್ರೀಸ್ ಆರ್ ಪಾರ್ಟಿಸಿಪೇಟಿಂಗ್, 600 ಎಕ್ಸಿಬಿಟರ್ಸ್ ಆರ್ ಹಿಯರ್. ಮೋರ್ ದೆನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ದ ನೆಕ್ಸ್ಟ್ 3 ಡೇಸ್ 25,000 ಪೀಪಲ್ ಟು ಕಮ್ ಡೌನ್ ಫಾರ್ ದಿಸ್ ಎಕ್ಸಿಬಿಷನ್. ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಟು ಲರ್ನ್ ದ ಆಪರ್ಚುನಿಟೀಸ್ ಅವೈಲಬಲ್. ವಿ ಹ್ಯಾವ್ ಲಾಟ್ ಆಫ್ B2B ಮೀಟಿಂಗ್ಸ್ ದಟ್ ಈಸ್ ಶೆಡ್ಯೂಲ್ಡ್ ಇನ್ ದ ನೆಕ್ಸ್ಟ್ 2 ಡೇಸ್ to make sure that how we can lot of industries from Karnataka can supply to the world people and the other mobile companies, thereby making manufacturing very very strong in Karnataka. ಇನ್ನು ಇದೇ ವೇಳೆಯಲ್ಲಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಉದ್ದಿಮೆದಾರ ವಿಜಯ್ ದೇಸಾಯಿ ತಮ್ಮ ಅನಿಸಿಕೆ ಹಂಚಿಕೊಂಡ್ರು. ನಮಸ್ಕಾರ, ನಾನು ವಿಜಯ್ ದೇಸಾಯಿ ಅಂತ, ನೋಯಲ್ ಮಷಿನರಿಯಿಂದ. ನಾವು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ, ಇದು ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಆಗಿರೋದು, ಇದರಲ್ಲಿ ನಾವು ಎಲ್ಲ ಗ್ಲೋಬಲ್ ರಿಲೇಟೆಡ್ ಕಂಪ್ನೀಸ್ ಜೊತೆ ನಾವು ಟೈಪ್ ಮಾಡ್ಕೊಂಡೋದೀವಿ. ನಮ್ಮ ಗ್ಲೋಬಲ್ ಕಂಪ್ನೀಸ್ ಜೊತೆ ಟೈಪ್ ಮಾಡಿಕೊಂಡು ಇಲ್ಲಿ ಶೀಟ್ ಮೆಟಲ್ ರಿಲೇಟೆಡ್ದು ಲೇಸರ್ ಕಟ್ಟಿಂಗ್ ಮಷಿನ್ ಆಗಿರ್ಬೋದು, ಶೀಟ್ ಮೆಟಲ್ ಮಾರ್ಕಿಂಗ್ ಮಷಿನ್ಸ್ ಆಗಿರ್ಬೋದು, ಎಲ್ಲನೂ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೇವೆ. ಆಲ್ ಆರ್ ಕಂಪ್ಲೀಟ್ ರಿಲೇಟೆಡ್ ಟು ಶೀಟ್ ಮೆಟಲ್ ಮಷಿನರೀಸ್. ದೀಸ್ ಆರ್ ವೈಡ್ಲಿ ಯೂಸ್ಡ್ ಇನ್ ಶೀಟ್ ಮೆಟಲ್ ಅಪ್ಲಿಕೇಶನ್ ಲೈಕ್ ಎಲಿವೇಟರ್ಸ್, ಕಿಚನ್ ಇಕ್ವಿಪ್ಮೆಂಟ್ಸ್, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್, ಡಿವೈಸಸ್, ಎವ್ರಿಥಿಂಗ್. ಇಲ್ಲ, ಭಾರತದಾದ್ಯಂತ ಚೈನಾ, ಇಟಲಿ, ಜರ್ಮನಿ ಎಲ್ಲದರಿಂದನೂ ಬಂದಿದೆ. ಇನ್ನು ಪ್ರದರ್ಶನದಲ್ಲಿ ಸಿಐಐನ ಮುಖ್ಯಸ್ಥ ಮುತ್ತುಕುಮಾರ್, ರಾಬರ್ಟ್ ಗೋವರ್, ಗೌರವ್ ಗುಪ್ತಾ, ಜೋಶ್ ಫಾಲ್ಕರ್ ಮತ್ತಿತರರಿದ್ದರು. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ರಂಜಿತಾ, ನಮಸ್ಕಾರ.